ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಅಪೂರ್ವ ಸ್ವಚ್ಛತೆ ಮರೆತ ಹಲ್ಯಾಳ ಗ್ರಾಮ ಪಂಚಾಯಿತಿ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಗ್ರಾಮ ಪಂಚಾಯಿತಿಯು ಸ್ವಚ್ಛತೆ ಎನ್ನುವುದು ಬರೀ ಬಾಯಿ ಮಾತಿಗೆ ಅಷ್ಟೇ ಇದೆಯಾ ಪ್ರತಿದಿನ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಗೆ ನೂರಾರು ಜನ ತಮ್ಮ ಖಾತೆಯ ವಹಿವಾಟಿಗೆ ಬರುತ್ತಾರೆ ಪಂಚಾಯಿತಿ ಮತ್ತು ಬ್ಯಾಂಕಿಗೆ ಬರುವ ಜನರೆಲ್ಲರೂ ಬ್ಯಾಂಕಿನ ಮುಂದೆ ಇರುವಂತಹ ಕೊಳಚೆಯಲ್ಲಿ ಹಾಯ್ದು ಬರುವಂತಹ ಪರಿಸ್ಥಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲಿ ನಿಲ್ಲುವ ಕೊಳಚೆ ನೀರು ನಿಮಗೆ ಕಾಣ್ತಾ ಇಲ್ವೆ ತಮ್ಮನ್ನು ಪಂಚಾಯತಿಗೆ ಚುನಾಯಿಸಿ ತಂದ ಜನತೆಗೆ ಏನು ಹೇಳುವಿರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಾವೆಲ್ಲಿದ್ದೀರಿ ನಿಮಗೂ ಕಾಣ್ಲಿಲ್ವೆ ಈ ಕೊಳಚೆ ಪ್ರದೇಶ ಪಂಚಾಯತಿ ಮುಂದಿರುವ ಕೊಳಚೆನೆ ಕಾಣದಿದ್ರೆ ಹೇಗೆ ಇನ್ನುಳಿದ ಓಣ್ಯ ಮನೆಗಳ ಮುಂದೆ ನಿಲ್ಲುವ ಕೊಳಚೆ ನೀರಿಗೆ ಏನು ಹೇಳುವಿರಿ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನ ಅಂತ ಹಲವಾರು ಯೋಜನೆಗಳನ್ನು ಜಾರಿ ಮಾಡುತ್ತೆ ಅದು ನಿಮಗೆ ಸಂಬಂಧಿಸಿಲ್ವಾ ಹೇಗೆ ಕೊಳಚೆ ಪ್ರದೇಶ ಇರುವುದರಿಂದ ಹಲವಾರು ಸಾಂಕ್ರಾಮಿಕ ರೋಗಗಳು ಉದ್ಭವಿಸುತ್ತಿವೆ ಇದರ ಬಗ್ಗೆ ನಿಮಗೆ ಅರಿವೇ ಇಲ್ವಾ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ತುಂಬಿರುವ ನೀರಿನ ಬ್ಯಾರಲ್ಗಳನ್ನು ಸ್ವಚ್ಛಗೊಳಿಸಿ ಇಲ್ಲದಿದ್ರೆ ಸಾಂಕ್ರಾಮಿಕ ರೋಗಗಳು ಬರುತ್ತವೆ ಎಂದು ಜನಜಾಗೃತಿ ಮೂಡಿಸುತ್ತಾರೆ ಅವರ ಸೇವೆ ಶ್ಲಾಘನೀಯವಾದದ್ದು ಆದರೆ ಪಂಚಾಯಿತಿ ಮತ್ತು ಓಣಿಗಳ ಮನೆ ಮುಂದೆ ನಿಲ್ಲುವ ಕೊಳಚೆ ನೀರನ್ನು ಸ್ವಚ್ಛಗೊಳಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಇದರ ಒಳಮರ್ಮ ಏನು ಎಂಬುದನ್ನು ಕಾದು ನೋಡಬೇಕು